ನಿಮ್ಮ ದೇಹದ ಆರೋಗ್ಯವನ್ನು ಹೆಚ್ಚಿಸುವ ಸನ್ಬರ್ನ್ ಆಗಿದ್ದರೆ ತಲಾ ಅರ್ಧ ಚಮಚಗಳಷ್ಟು ಗ್ಲಿಸರಿನ್ ಮತ್ತು ರೋಸ್ ವಾಟರ್ನೊಂದಿಗೆ ಸೌತೆಕಾಯಿ ರಸವನ್ನು ಮಿಶ್ರಣ ಮಾಡಿ ಕೆಲಕಾಲ ಅದನ್ನು ಬಿಡಿ. ತಲೆಹೊಟ್ಟು 4 ಟೇಬಲ್ ಚಮಚಗಳಷ್ಟು ಕೂದಲಿನ ಹೆಣ್ಣೆಗೆ 10 ಹನಿಗಳಷ್ಟು ನಿಂಬೆ ರಸವನ್ನು ಸೇರಿಸಿ ತಲೆಗೆ ಹಚ್ಚಿಕೊಳ್ಳಬೇಕು. ನಿಮ್ಮ ಕಣ್ಣುಗಳನ್ನು ಉಜ್ಜಬೇಡಿ, ಬದಲಿಗೆ ನಿಮ್ಮ ಕಣ್ಣುಗಳನ್ನು ಮಿಟುಕಿಸಿ. ಇದು ಒಂದು ಉತ್ತಮ ವ್ಯಾಯಾಮವಾಗಿದೆ. ವಿಟಮಿನ್ B2 ಬ್ಯೂಟಿ ವಿಟಮಿನ್ ಎಂದೇ ಗುರುತಿಸಿಕೊಂಡಿದೆ. ಈ ಸೌಂದರ್ಯವರ್ಧಕ ಜೀವಸತ್ವಗಳು ಸೇಬು, ಮೊಟ್ಟೆ ಹಾಗೂ ಪಪ್ಪಾಯಿಗಳಲ್ಲಿ ಇರುತ್ತದೆ. ವಿಟಮಿನ್ ಎ ಕ್ಯಾರೆಟ್, ಸಿಹಿಗೆಣಸು, ಪಾಲಕ್ ಮತ್ತು ಕುಂಬಳಿಕಾಯಿಯಲ್ಲಿ ಸಮೃದ್ಧವಾಗಿರುತ್ತದೆ. ಇದು ಆರೋಗ್ಯಕರ ಚರ್ಮಕ್ಕೆ ಸಹಕಾರಿ. ಇದು ಚರ್ಮ ಸುಕ್ಕಾಗುವುದನ್ನು ತಡೆಗಟ್ಟುವ ಆಂಟಿ ರಿಂಕಲ್ ಏಜೆಂಟ್ ಕೂಡ ಆಗಿದೆ. ನಿಮ್ಮ ಚರ್ಮದ ಮೇಲೆ ಹೆರಿಗೆಯಾಗಲು ಬಾಳೆಹಣ್ಣುಗಳನ್ನು ಸೇವಿಸಬೇಕು. ಪಪ್ಪಾಯಿ ಒಂದು ಉತ್ತಮ ಜೀರ್ಣಕಾರಿ, ಆದ್ದರಿಂದ ಊಟವಾದ ನಂತರ ಪಪ್ಪಾಯಿ ಹಣ್ಣು ಸೇವಿಸಬೇಕು. ಬೇದಿ ಮತ್ತು ಅತಿಸಾರ ಸಮಸ್ಯೆಯಿಂದ ನರಳುತ್ತಿರುವ ರೋಗಿಗಳು ಖರ್ಜೂರಗಳನ್ನು ಸೇವಿಸುವ ಮೂಲಕ ಈ ತೊಂದರೆಯಿಂದ ಪರಿಹಾರ ಪಡೆಯಬಹುದು. ಯಥೇಚ್ಛವಾಗಿ ಕಬ್ಬಿನ ಹಾಲನ್ನು ಕುಡಿಯುವುದರಿಂದ ಕಾಮಾಲೆ ರೋಗವನ್ನು ತಡೆಗಟ್ಟಬಹುದು. ಪ್ರತಿದಿನ ಆಹಾರದಲ್ಲಿ ಈರುಳ್ಳಿಯನ್ನು ಸೇವಿಸುವುದರಿಂದ ಹೃದ್ರೋಗ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಉಪ್ಪು ನೀರಿನೊಂದಿಗೆ ಗಂಟಲನ್ನು ಮುಕ್ಕಳಿಸುವುದರಿಂದ ಹಾಗೂ ಈ ದ್ರಾವಣದಿಂದ ಬಾಯಿ ತೊಳೆದುಕೊಳ್ಳುವುದರಿಂದ ಗಂಟಲು ಹುಣ್ಣು, ಗಂಟಲು ನೋವು ಹಾಗೂ ಹಲ್ಲು ನೋವನ್ನು ಗುಣಪಡಿಸಿಕೊಳ್ಳಬಹುದು.
ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್, ಧನ್ಯವಾದಗಳು.